ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮ ಕಡೆಯಿಂದ ಎಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ತಲುಪಲಿ, ಒಂದು ಒಳ್ಳೆ ಟೈಮ್ ಬಿಡಲಿ ಅಂದ್ಬಿಟ್ಟು ಎಲ್ಲರಿಗೂ ಸಿಗಂಗೆ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಅಕ್ಕಿಗಳು ಕೊಟ್ಕೊಂಬಂದಿದ್ದೀವಿ, ನೆಕ್ಸ್ಟು ಕೊಡ್ತಾ ಇರ್ತೀವಿ. ಎಲ್ಲರ ಮನೇಲೂ ಅಕ್ಕಿ ಒಂದು ಒಳ್ಳೆ ಟೈಮ್ ಬರ್ತಾ ಇದೆ, ತುಂಬ ಜನ ವೀಡಿಯೋ ಕಳಿಸ್ತಾ ಇದ್ದಾರೆ. ನೆಕ್ಸ್ಟು ವೀಡಿಯೋಗಳಲ್ಲಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ವೀಡಿಯೋನ. ಇದು ಬಂದ್ಬಿಟ್ಟು HMTಗಳಲ್ಲಿ ಮಾಡಿಸಿರೋದು, ರೇಖ್ದಾರ್ ಗಂಡಿದು, 1.5 ವರ್ಷದ ಗಂಡು ಫ್ರೆಂಡ್ಸ್. ಇದು ಪಟ್ಟಾಲೆನೇ ಈ ಅಕ್ಕಿ ಬಂದ್ಬಿಟ್ಟು 5-5.5 ಗಂಟೆ ಹಿಂಗೆ ಆಡಿರೋ ಅಕ್ಕಿ, ಬಾಜಿ ಹತ್ತಿ ರೆಡಿ ಇರೋ ಅಕ್ಕಿ ಇದು. ರೆಕ್ಕೆ ಎಲ್ಲ ಫುಲ್ ಇದೆ, ಆರಾಮಾಗಿ ನೀವು ಒಂದು 15-20 ದಿನದಲ್ಲೆಲ್ಲ ಬಿಡ್ಕೊಂಬರೋ ಅಕ್ಕಿ ಇದು. HMT ರೆಕ್ದಾರ್ಗಳಲ್ಲಿ ಪುಟ್ ಮಾಡಿಸಿರೋ ಗಂಡಿದು, 1.5 ವರ್ಷದ್ದು. ಬಾಜಿ ಬಂದ್ಬಿಟ್ಟು 1-2 ಮಾಡುತ್ತೆ. ಪಟ್ಟ ಅಲ್ಲಿ 5-5.5 ಗಂಟೆ ಹಿಂಗೆ ಆಡಿರೋ ಅಕ್ಕಿ ಇದು, ಈ ವರ್ಷ ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗೋ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ HMT ಗಂಡನ್ನ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3 ಸಾವಿರ ಕೊಡ್ತೀನಿ. ಹಕ್ಕಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ. ನಮ್ಮ ಚಾನಲ್ ಹೊಸದಾಗಿ ಬಂದಿದೆ, ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಳ್ಳೊಳ್ಳೆ ಆಫರು, ಒಳ್ಳೊಳ್ಳೆ ಹಕ್ಕಿಗಳ್ದು ವೀಡಿಯೋ ನಮ್ಮ ಚಾನಲಲ್ಲಿ ಹಾಕ್ತಾಯಿರ್ತೀವಿ, ಮಿಸ್ ಮಾಡ್ಕೊಬೇಡಿ. ಇದು HMT ರೆಗ್ದರಲ್ಲಿ ಪುಟ್ ಮಾಡಿಸಿರೋ ಗಂಡು.
ಡಿಫ್ರೆನ್ಸ್ ಇವಾಗ ಏನು ಹೆಚ್ ಎಮ್ ಟಿ ರೆಗ್ದರಲ್ಲಿ ಪುಟ್ ಮಾಡಿಸಿರೋ ಗಂಟು ತೋರಿಸ್ತೇವೆ ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರುಗಿ ಎಲ್ಲ ಕಿತ್ಕೊಟ್ಟಿರೋದು ಫುಲ್ ಬಂದಿದೆ ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಅನ್ನೋದು ತುಂಬ ಚೆನ್ನಾಗಿ ಮಾಡುತ್ತೆ, ಇಲ್ಲಿ ನೋಡ್ಬೋದು ವೈಬ್ರೇಷನು. ಲಾಲ್ ಕಟ್ ನೋಡ್ಕೊಳ್ಳಿ, ತಿರಿಯಲ್ಲಿ ಲಾಲ್ ಕಟ್ ಅನ್ನೋದು ಚೆನ್ನಾಗಿದೆ, ಲಾಲ್ ಕಟ್ ಎಲ್ಲ ಇಲ್ಲಿ ನೋಡ್ಬೋದು. ಇಲ್ಲಿ ಎರಡು ಸೈಡ್ನು ತಿರಿಗಳು ಫುಲ್ ಇದೆ, ಒಂದು 15 ದಿನದಲ್ಲೆಲ್ಲ ಬಿಡ್ಕೊಳ್ಳೋ ಅಕ್ಕಿ ಇದು. ಲೆಂತು ಮೀಡಿಯಮ್ ಲೆಂತು ಅಗ್ಲ ಎದೆ ಬರುತ್ತೆ. ಬಣ್ಣ ನೋಡ್ಕೊಳ್ಳಿ, ರೇಗ್ದಾರ್ ಬಣ್ಣ ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ ಬ್ರೀಡರ್ ಐಷನ್ ಅಕ್ಕಿ ಇದು. ಅಗ್ಲ ಕಣ್ಣು ಪುತ್ಲಿನ ನೋಡ್ಬೋದು ಎಷ್ಟು ಎಳೆದು ಎಳೆದು ಬಿಡ್ತಾರದು ಅಕ್ಕಿ ಅಂತ. ಔಟ್ರಿಂಗು ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ ಎದ್ದು ಕಾಣುತ್ತೆ. ಕ್ರ್ಯಾಕ್ಸ್ ಅನ್ನೋದು ಏನು ಸ್ಟಾರ್ಟ್ ಆಗ್ತದೆ ಅದು ಇನ್ನೂ ವಯಸ್ಸಾಗ್ತಾರಂಗೆ ಚೇಂಜಸ್ ಬರುತ್ತೆ. ಅನಾರ ಏನದು ಲೈಟಾಗಿ ಇವಾಗ ಏನಿದೆ ಅಕ್ಕಿ ಆಡಿಸ್ಕೊಂಬಂದಂಗೆ ಅದು ಸ್ವಲ್ಪ ಡಾರ್ಕ್ ಆಗುತ್ತೆ, ಆಮೇಲೆ ವಯಸ್ಸಾದಮೇಲೆ ಕಪ್ಪಾಗತ್ತೆ. ಟಾಪ್ ಕ್ಲಾಸ್ ಲೈನಲ್ಲಿ ಕೊಡ್ತಾ ಇದ್ದೀನಿ, ಹೆಚ್ ಎಮ್ ಟಿಗಳಲ್ಲಿ ಪುಟ್ ಮಾಡಿಸಿರೋದು ರೇಗ್ದಾರ್ ಗಂಡಿದು. ರಿಂಗ್ ನಂಬರ್ 185 ಫ್ರೆಂಡ್ಸ್. ಇದು ಇನ್ನೊಂದು ಹೆಚ್ ಎಮ್ ಟಿ ರೆಗ್ದರಲ್ಲಿ ಪುಟ್ ಮಾಡಿಸಿರೋ ಗಂಡು, ಆದರೆ ಇದು ಗುಂಡು ತಲೆ ಗಿಡ್ಡಿ ಚೋಂಚು ಟಾಪ್ ಕ್ಲಾಸ್ ಅಕ್ಕಿ ಇದು. ಇದು ಹೋದ ವರ್ಷ ಪಟ್ಟಲ್ಲಿ 6-6.5 ಗಂಟೆ ಹಿಂಗೆ ಆಡಿರೋದು, ಗಾಳಿಗೆಲ್ಲ ತುಂಬ ಚೆನ್ನಾಗಿ ಆಡೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟಿದ್ದಲ್ಲಿ 3-4 ಬಾಜಿ ಬರುತ್ತೆ, ಪಲ್ಲ ಬಂದುಬಿಟ್ಟು ಒಂದು 10-15 ನಿಮಿಷ ಅಷ್ಟೇ ಹೋಗೋದು. ಮನೆ ಸುತ್ತಾನೆ ಆಡುತ್ತೆ, ಜಾಸ್ತಿ ದೂರ ಪರ ಹೋಗಲ್ಲ, ಮನೆ ಸುತ್ತ ಆಡುತ್ತೆ. 1.5 ದಸ್ತದ್ದು ಗಂಡಿದು, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ ಗಿಡ್ಡಿ ಚೊಂಚಲಿರುತ್ತೆ, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ, ಹೆಚ್ ಎಮ್ ಟಿಗಳಲ್ಲಿ ಪುಟ್ ಮಾಡಿಸಿರೋದು. ಆದರೆ ಒಂದು ಕ್ವಾಲಿಟಿ ಅಂತ ಬಂದರೆ ತುಂಬ ಚೆನ್ನಾಗಿರುತ್ತೆ. ಗಿಡ್ಡಿ ಕಾಲುಗಳಿಗೆ ನೋಡ್ಬೋದು, ಇಲ್ಲಿ ಗಿಡ್ಡಿ ಕಾಲಕ್ಕಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಚ್ ಎಮ್ ಟಿ ಗಣ್ಣ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3 ಸಾವಿರ ಕೊಡ್ತೀನಿ. ಅಗ್ಲ ಎದೆ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸು ಹೆಚ್ ಎಮ್ ಟಿ ರೆಗ್ದರ್ಗಳಲ್ಲಿ ಮಾಡಿಸಿರೋ ಗಂಡಿದು. ಫ್ರೆಂಡ್ಸ್ ಇವಾಗ ಏನು ಹೆಚ್ ಎಮ್ ಟಿ ರೆಗ್ದರಲ್ಲಿ ಗಂಡು ತೋರಿಸ್ತೆ ಬಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಲಾಲ್ ಕಟ್ಟಿದಲ್ಲೂ ನೋಡ್ಬೋದು, ಲೈಟಾಗಿರುತ್ತೆ. ವೈಬ್ರೇಷನ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ತಿರಿಗಳೆಲ್ಲ 2 ಸೈಡ್ನು ಫುಲ್ ಇದೆ, ಒಂದು 10-15 ದಿನದಲ್ಲೆಲ್ಲ ಬಿಡ್ಕೊಳ್ಳೋ ಅಕ್ಕಿ ಇದು. ಮತ್ತು ನಮ್ಮ ಹತ್ರ ಯಾವುದೇ ಅಕ್ಕಿ ಇಸ್ಕೊಳ್ಳಿ ಫ್ರೆಂಡ್ಸ್, ರೆಕೇರುವು ಬಾಲ ಕಡ್ಡಿ ಬಾಲ ಕಟ್ಕೊಂಡೇ ಬಿಡಿ ಫಸ್ಟು, ಒಂದು 2 ಉಡಾನು ಆಮೇಲೆ ಖುಲ್ಲಾ ಬಾಲ ಬಿಡ್ಕೊಳ್ಳಿ. ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೀಡಿಯಮ್ ಲೆಂತು ಆಗಲೇ ಹೇಳ್ದಂಗೆ, ಗುಂಡು ತಲೆ ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸು ಟಾಪ್ ಕ್ಲಾಸ್ ಆಗಿರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಬ್ರೀಡರು ಪ್ಲಸ್ ಫ್ಲೈಯರೇಷನು, ಅಗ್ಲ ಕಣ್ಣು ಬರುತ್ತೆ, ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ ಎದ್ದು ಕಾಣುತ್ತೆ. ಲೈಟಾಗಿ ಏನು ಅನಾರಿ ಇದೆ ಅದೆಲ್ಲ ಇನ್ನು ಅನಾರಿ ಇನ್ನೂ ಸ್ವಲ್ಪ ಜಾಸ್ತಿನೂ ಆಗುತ್ತೆ, ಅಕ್ಕಿ ಆಡೋಕ್ಕೆ ನಿಂತ್ಕೊಂಡಂಗೆ ಅನಾರಿ ಜಾಸ್ತಿ ಆಗುತ್ತೆ, ಆಮೇಲೆ ವಯಸ್ಸಾದಮೇಲೆ ಕಪ್ಪಗೆ ಟರ್ನ್ ಆಗುತ್ತೆ. ಫ್ರೆಂಡ್ಸ್ ಇದು ಚಪ್ಪರಲ್ಲಿ ಮಕ್ಷಿ ಇದು, 1.5 ದಸ್ತದ ಅಕ್ಕಿ ಇದು. ಅಕ್ಕಿ ಬಣ್ಣ ನೋಡ್ಕೊಳ್ಳಿ, ತುಂಬ ಹಳೆ ಲೈನ್ ಬಣ್ಣ ಹೆಂಗೆ ಬರುತ್ತೆ ಹಂಗೆ ಬಂದಿರೋದು. ಗುಂಡು ತಲೆ ಅಗ್ಲ ಕಣ್ಣು, ಕಣ್ಣು ಡೀಟೇಲಾಗಿ ನೋಡಿ, ಅಗ್ಲ ಕಣ್ಣು ಇಲ್ಲಿಂದ ಎದ್ದು ಕಾಣುತ್ತೆ ಕಣ್ಣು. ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ, ಹೋದ ವರ್ಷ ಇದು 3 ಅವರು ಹಿಂಗೆ ಹಾರ್ಕೊಂಬಂದಿದ್ದು ಅಕ್ಕಿ ಇದು. ಬಾಜಿ ಮಾಡಿದ್ಮೇಲೆ ರೆಕ್ಕೆ ಹೊಡೆದು ಇವಾಗ ರೆಕ್ಕೆ ಕಿತ್ಕೊಟ್ಟು ಫುಲ್ ರೆಕ್ಕೆ ಬಂದಿರೋ ಅಕ್ಕಿ ಇದು. ಈ ವರ್ಷ ಟೈಮ್ ಇನ್ನೂ ಜಾಸ್ತಿ ಮಾಡುತ್ತೆ, ಈ ಲೈನಲ್ಲಿ 7-8 ಗಂಟೆ ಅನ್ನೋದು ಈಸಿಯಾಗಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗೋದು, ಹೋದ ವರ್ಷ ಪಟ್ಟ ಇದ್ದಾಗ. ಇವಾಗ 1.5 ದಸ್ತದ ಗಂಡಿದು, ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಅಗ್ಲ ಇದೆ ಇಲ್ಲಿ ನೋಡ್ಬೋದು, ಇಲ್ಲಿ ಗಿಡ್ಡಿ ಕಾಲುಗಳು ಬರುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಚಪ್ಪರ ಮಕ್ಷಿ ಗಣ್ಣ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3 ಸಾವಿರ ಕೊಡ್ತೀನಿ. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ ಇದು. ಫ್ರೆಂಡ್ಸ್ ಇವಾಗ ಏನು ಚಪ್ಪರ ಮಕ್ಷಿಯಲ್ಲಿ ಗಂಟು ತೋರಿಸ್ತೇವೆ ಬಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಬರುತ್ತೆ, ಉದಾತಿರಿ ಬರುತ್ತೆ, ಫುಲ್ ತಿರಿ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಅನ್ನೋದು ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ.
ಲೆಂತ್ ವೈಸು ಮೀಡಿಯಮ್ ಆಗಿರುತ್ತೆ, ಅಗಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಗುಂಡು ತಲೆ ಬರುತ್ತೆ, ಅಗಲ ಕಣ್ಣು ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟೋಟಲ್ ಒಂದು ಒಳ್ಳೆ ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀರಿ, ಫ್ಲೈಯರ್ ಐಸು ಆ ಟೈಪಲ್ಲಿ ಕಣ್ಣಿದು. ಈ ಕಣ್ಣು ಇನ್ನು ಚೇಂಜಸ್ ಬರುತ್ತೆ, ಇನ್ನು ಒಂದೂವರೆ ದಿವಸದ ಅಕ್ಕಿ ಇದು. ಔಟ್ ರಿಂಗ್ ನೋಡ್ಬೋದು, ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ರೊಟೇಷನ್ನು, ವೈಬ್ರೇಷನ್ ಇವೆಲ್ಲ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಲೈಟ್ ಆಗಿರುತ್ತೆ. ಅನಾರಿ ಅನ್ನೋದು ಅಲ್ಲಿ ಇಲ್ಲಿ ಚುಕ್ಕೆ ಹರಡ್ಕೊಂಡಿದೆ, ಕಪ್ಪು ಚುಕ್ಕೆಗಳು ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ವಯಸ್ಸಾಗ್ತಾರಂಗೆ ಇವೆಲ್ಲ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 197 ಫ್ರೆಂಡ್ಸ್. ಇದು ಇನ್ನೊಂದು ಚಪ್ಪರ್ ಮಕ್ಷಿ ಗಂಡಿದು, ಒಂದಷ್ಟದ ಅಕ್ಕಿ ಫ್ರೆಂಡ್ಸ್. ಇದು ಹೋದ ವರ್ಷ ಒಂದು ಒಳ್ಳೆ ಟೈಮ್ ಮಾಡಿತ್ತು, 4.5 ಹಂಗೆ ಆಡ್ತಾ ಇತ್ತು ಅಕ್ಕಿ, 3 ಕಲ್ಲಿ ಪಟ್ಟ ಅಲ್ಲಿ. ಈ ವರ್ಷ ಒಂದಷ್ಟದ ಅಕ್ಕಿ ಆಗಿದೆ. ಅಕ್ಕಿ ಲೆಂತು, ಶೇಪು, ಸೈಜು, ಎದೆ, ತಲೆ ಇವೆಲ್ಲ ನೋಡ್ಕೊಳ್ಳಿ. ಬಾಜಿ ಬಂದುಬಿಟ್ಟು 1-2 ಇಷ್ಟೇ ಮಾಡ್ತಾಯಿದ್ದೀವಿ ಹೋದ ವರ್ಷ. ಈ ವರ್ಷ ನೋಡಬೇಕು, ಇನ್ನು ಬಿಟ್ಟಿಲ್ಲ ಅಕ್ಕಿನ, ಇದನ್ನ ಬಿಡಬೇಕು, ಬಿಟ್ಟು ನೋಡಬೇಕು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪಲ್ಲ ಬಂದುಬಿಟ್ಟು ಒಂದು 10-15 ನಿಮಿಷ ಹಿಂಗೋಗೋದು, ಯಾಕೆಂದರೆ ಹೋದ ವರ್ಷ ಆಡಿದ್ದು ಒಂದು 3-4 ಕಲ್ಲಿ ಪಟ್ಟಾಲ್ ಆಡಿದ್ದಿದ್ದು ಅಕ್ಕಿ. ಈ ವರ್ಷ ಇನ್ನು ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಇವಾಗ ಒಂದಷ್ಟದು ಚಪ್ಪರ್ ಮಕ್ಷಿ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಚಪ್ಪರ್ ಮಕ್ಷಿ ಗಂಡ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ ಅಕ್ಕಿ ಇದು ಫ್ರೆಂಡ್ಸ್. ಇವಾಗ ಏನು ಚಪ್ಪರ್ ಮಕ್ಷಿಯಲ್ಲಿ ಗಂಡು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ, ಉದಾತಿರಿ, ತಿರಿಗಳೆಲ್ಲ ಫುಲ್ ಇದೆ. ಚಪ್ಪರಲ್ಲಿ ಮಕ್ಷಿ ಬಣ್ಣ ಇದು, ಲಾಂಗ್ ಟೈಮ್ ಅಕ್ಕಿಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಗಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ರೀಡರು ಪ್ಲಸ್ ಫ್ಲೈಯರ್ ಐಷೇನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗಲ ಇರುತ್ತೆ. ಕಪ್ಪು ಚುಕ್ಕೆಗಳು, ಒಡಕ್ಲು ಇವೆಲ್ಲ ನೋಡಿ, ತುಂಬ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಒಂದು ಒಳ್ಳೆ ಫ್ಲೈಯರ್ ಅಕ್ಕಿ ಇದು. ರಿಂಗ್ ನಂಬರ್ 839 ಫ್ರೆಂಡ್ಸ್. ಇದು ನಗಿನ ತಮ್ರರಲ್ಲಿ ಗಂಡಿದು, ಒಂದಷ್ಟದ ಗಂಡು ಇದು. ಆಡ್ತಾರೋ ಟೈಮ್ ಬಂದುಬಿಟ್ಟು 4-5 ಗಂಟೆ ಹಿಂಗೆ ಆಡ್ತಾರೋ ಅದು. ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಇವಾಗ ಆಡ್ತಾರೋ ಅಕ್ಕಿ ಇದು. ಸರ್ಕ್ನಿ ಅನ್ನೋದು ಸಾಕಾದಾಗ ಮಾಡುತ್ತೆ, ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ. ಬಣ್ಣ ನೋಡ್ಕೊಬೋದು, ಹಳೇ ಲೈನು ನಗಿನಗಳಲ್ಲಿ ಹೆಂಗೆ ಬರುತ್ತೆ ಬಣ್ಣ, ಆ ಟೈಪಲ್ಲಿ ಬಣ್ಣ ಇರೋದು. ತುಂಬ ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು, ಮಿಸ್ ಮಾಡ್ಕೊಬೇಡಿ. ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ಕೊಡಬೇಕು ನಾವು ಅಂದ್ಬಿಟ್ಟು. ಮೇನ್ ಅಕ್ಕಿಗಳಲ್ಲಿ ಏನು ಮಾಡಿಸಿರ್ತೀವಿ ಆ ಅಕ್ಕಿಗಳನ್ನೇ ಕೊಡ್ತಾ ಇರ್ತೀವಿ. ಮಿಸ್ ಮಾಡ್ಕೊಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಗಿನ ತಾಮ್ರಾಲ್ ಗಣ್ಣ ನಮ್ಮ ಸಬ್ಸ್ಕ್ರೈಬರ್ಗೆ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು ಫ್ರೆಂಡ್ಸ್. ಇವಾಗ ನಗಿನ ತಾಮ್ರಾಲ್ ಗಣ್ಣು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ, ಉದಾತಿರಿ, ಫುಲ್ ತಿರಿ ಇದೆ ನೋಡ್ಬೋದು ಇಲ್ಲಿ. ರೆಡಿಯಾಗಿ ಹಾರಿಸ್ತಾರೋ ಅಕ್ಕಿ ಫ್ರೆಂಡ್ಸ್ ಇದು. 4-1 ಗಂಟೆ ಹಿಂಗೆ ಆಡ್ತಾರೋ ಅಕ್ಕಿ ಇದು. ಗಾಳಿ ಸಿಕ್ಕಿದಾಗ ಟೈಮ್ ತುಂಬ ಚೆನ್ನಾಗಿ ಮಾಡುತ್ತೆ. ಲೆಂತು, ಅಗಲ, ಎದೆ, ತಲೆ ಶೇಪು, ಚೋಂಚು ಇವೆಲ್ಲ ನೋಡ್ಕೊಳ್ಳಿ. ಪುತ್ಲಿನ ನೋಡಿ ಹೆಂಗೆ ಎಳೆದೆಳೆದು ಬಿಡ್ತಾರತ್ತೆ ಅಂತ. ಟೋಟಲಾಗೊಂದು ಟಾಪ್ ಕ್ಲಾಸು ಫ್ಲೈಯರೈಷನ್ ಅಕ್ಕಿ ಇದು. ಒಂಥರ ಸಿಲ್ವರ್ ಶೇಡಲ್ಲಿ ಬರುತ್ತೆ ಕಣ್ಣಿದು. ಕಣ್ಣಲ್ಲಿ ನೋಡ್ಬೋದು ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂತ. ಅನಾರಿ ಅನ್ನೋದು ತೀರಾ ಕಮ್ಮಿ, 1-2 ಚುಕ್ಕೆ ಅಷ್ಟೇ ಕಾಣಿಸೋದು ನಿಮಗೆ. ಪುತ್ಲಿ ನೋಡ್ಬೋದು, ಮೀಡಿಯಂ ಪುತ್ಲಿ ಮಾಡುತ್ತೆ, ಸಣ್ಣ ಪುತ್ಲಿ ಮಾಡುತ್ತೆ. ಔಟ್ರಿಂಗ್ ನೋಡ್ಬೋದು, ಬ್ಲ್ಯಾಕು, ಡಾರ್ಕ್ ಆಗಿದೆ. ಒಂದು ಒಳ್ಳೆ ಕ್ಲಿಯರ್ ಐಸ್ ಇದು, ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪ್ ಕಣ್ಣಲ್ಲಿ ಅಕ್ಕಿ ಇದು. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ನಗಿನ ತಾಮ್ರಲ್ ಗಂಡಿದು. ರಿಂಗ್ ನಂಬರ್ 187 ಫ್ರೆಂಡ್ಸ್. ಇದು ರೇಖದಾರ್ ಪಿಲಾಂಕ ಅಲ್ಲಿ ಗಂಡಿದು. ಅಲ್ಸೂರು ಪಿಲಾಂಕ ಮಕ್ಷಿಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಇದು ಅಪ್ಪ ಬಂದುಬಿಟ್ಟು ಅಲ್ಸೂರು ಪಿಲಾಂಕ ಮಕ್ಷಿ ಇದು. ಈ ಗಂಡು ಬಂದುಬಿಟ್ಟು ರೇಖದಾರ್ ಪಿಲಾಂಕ ಬಂದಿರೋದು ಗಂಡಿದು. 1.5 ವರ್ಷದ ಗಂಡು. ಆಡ್ತಾರೋ ಟೈಮ್ ಬಂದುಬಿಟ್ಟು ಅಟ್ ಪ್ರೆಸೆಂಟ್ ಇವಾಗ ರೆಡಿಯಾಗಿ ಆಡ್ತಾರೋ ಟೈಮ್ ಬಂದುಬಿಟ್ಟು 4-1/2 ಗಂಟೆ ಹಿಂಗೆ ಆಡ್ತಾರೋದು. ಇದು ಅಪ್ಪ ಬಂದುಬಿಟ್ಟು 9 ಗಂಟೆ ಚೂರು ಆಡಿರೋ ಅಕ್ಕಿ ಅದು.
ಈ ಗಂಡು ಬಂದುಬಿಟ್ಟು 4 ಗಂಟೆ ಚಿಲ್ಲರೆ ಆಡ್ತಾರೆ ಅಕ್ಕಿ. ಬಾಜಿ ಬಂದುಬಿಟ್ಟು 2-3 ಸರ್ಕ್ನಿ ಗೇಟ್ಲಿ ಎಲ್ಲ ಸಖತ್ತಾಗಿರತ್ತೆ. ಇದೆಲ್ಲ ಆಟ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಹೆವಿ ಸರ್ಕ್ನಿ ಮಾಡುತ್ತೆ, ಹೆವಿ ಗೇಟ್ಲಿ ಮಾಡುತ್ತೆ. ಅಕ್ಕಿ ಛತ್ರಿ ಮೇಲೆ ಬಂದಂಗೆ ಒಂದು 4-5 ಸತಿ ಗೆಟ್ಲಿ ಮಾಡ್ಕೊಂಡು ಬಾಜಿ ಮಾಡೋ ಒಂದು ಸತಿ ಮೇಲಾಯಿತು ಅಂದರೆ ಅಕ್ಕಿ 40-45 ನಿಮಿಷ ಹಿಂಗೆ ಪಲ್ಲಾವ್ ಬಿಡುತ್ತೆ. ತುಂಬ ಒಳ್ಳೆ ಟೈಮ್ ಮಾಡುತ್ತೆ ಅಕ್ಕಿ ಇದು. ಈ ವರ್ಷ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಅಗ್ಲ ಎದೆ ಗಿಡ್ಡಿ ಕಾಲು ಹಳೇ ಲೈನಲ್ಲಿ ಅಕ್ಕಿಗಳು ಹೇಗೆ ಬರುತ್ತೆ ಆ ಟೈಪಲ್ಲಿ ಬಂದಿರೋ ಅಕ್ಕಿ ಇದು. ಇದು ಅಪ್ಪ ಬಣ್ಣ ಬಂದ್ಬಿಟ್ಟು ಮಕ್ಷಿ, ಪಿಲಾಂಕಲ್ಲಿ ಮಕ್ಷಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಮೇಯ್ನ್ ಏನಂದರೆ ಎಲ್ಲೆಲ್ಲ ಹೋಗ್ಬಿಟ್ಟು ಕಾಸು ವೇಸ್ಟ್ ಮಾಡ್ಕೊತೀರಾ, ಯಾರ ಹತ್ರನೂ ಅಕ್ಕಿ ಇಸ್ಕೊತೀರಾ, ಅಲ್ಲಿ ರಿಸಲ್ಟ್ ಗೊತ್ತಿರಲ್ಲ, ಒಂದು ಬೆಲೆ ಕೊಟ್ಟಿಸ್ಕೊತೀರಾ, ಆಮೇಲೆ ಶೋಕಿನೇ ಬಿಟ್ಬಿಡ್ತೀರಾ ಅಕ್ಕಿ ಆಡಿಲ್ಲ ಅಂದರೆ. ನಮ್ಮ ಹತ್ರ ಮೇಯ್ನು ಅಕ್ಕಿ ಆಡಿಸಿ ರಿಸಲ್ಟ್ ನೋಡಿ ಏನಾರಿರುತ್ತೆ ಅದಕ್ಕಿಂತ 1 ಅವರ್ 1.5 ಅವರ್ ಇಲ್ಲ 2 ಅವರ್ ಕಮ್ಮಿನೇ ಹೇಳ್ತೀವಿ. ಕಮ್ಮಿ ಹೇಳ್ಬಿಟ್ಟೇನೆ ನಾವು ಕೊಡೋದು. ಒಂದು ಒಳ್ಳೆ ಲೈನಲ್ಲಿ ನಿಮ್ಮೆಲ್ಲರಿಗೂ ಅಕ್ಕಿ ಸಿಗಲಿ ಅಂದ್ಬಿಟ್ಟು ನಾನು ವೀಡಿಯೋಗಳು ಮಾಡೋದು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಾವು ಕೊಟ್ಟಿರೋ ಅಕ್ಕಿಗಳು ಪರ್ಫಾರ್ಮೆನ್ಸು ತುಂಬ ಕಡೆ ಆಡಿದೆ, ತುಂಬ ಚೆನ್ನಾಗಿ ಆಡಿದೆ. ಶೋಕಿ ಬೆಳಿಬೇಕು ಅಂತ ಒಂದು ಒಳ್ಳೊಳ್ಳೆ ಲೈನ್ಗಳು ಕೊಡ್ತಾ ಇರ್ತೀವಿ. ಇದು ಬಂದುಬಿಟ್ಟು ರೇಗ್ದಾರಲ್ಲಿ ಪಿಲಾಂಕ ಗಂಡು, ಮಿಸ್ ಮಾಡ್ಕೊಬೇಡಿ, ತುಂಬ ಒಂದು ಒಳ್ಳೆ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ರೇಗ್ದಾರ್ ಪಿಲಾಂಕ ಗಂಡು ತೋರಿಸ್ತೆ ಬಾಲಾಶೆಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಆಲ್ಮೋಸ್ಟ್. ಇವತ್ತು ಹಾಕಿರೋ ವೀಡಿಯೋಲ್ಲಿ ಎಲ್ಲಾನು ಸಿಂಗಲ್ ಟೈಲ್ ಇರುತ್ತೆ. ಎಲ್ಲ ಮೇಯ್ನ್ ಆಡಿಸ್ಕೊಬೇಕು, ಹೊಸ ಶೋಕ್ದಾರ ಹತ್ರ ಒಂದು ಒಳ್ಳೆ ಟೈಮ್ ಬರಬೇಕು ಅಂತ ಮೇಯ್ನ್ ಮೇನ್ ಅಕ್ಕಿಗಳು ಕೊಡ್ತೀನಿ. ಲಾಲ್ ಕಟ್ ನೋಡ್ಬೋದು, ಲೈಟ್ ಆಗಿರುತ್ತೆ. ಇದಪ್ಪ ಬಂದುಬಿಟ್ಟು ಪಿಲಾಂಕಲ್ ಮಕ್ಷಿ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ. ಒಂದು ಒಳ್ಳೆ ಆಟ ಇದೆ ಇದರಲ್ಲಿ. ಲೆಂತು ನೋಡ್ಬೋದು ಚೆನ್ನಾಗಿರುತ್ತೆ ಲೆಂತು. ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ ಬ್ರೀಡರ್ ಏಷ್ಯನು ಪಿಲಾಂಕ ಕಣ್ಣಲ್ಲಿ ಎಷ್ಟು ಕಪ್ಪು ಎದ್ದು ಕಾಣ್ತಾ ಇದೆ ಅಂತ ನೋಡಿ. ಕ್ರ್ಯಾಕ್ಸ್ ಆಗಲಿ ಚುಕ್ಕೆ ಆಗಲಿ ಇವೆಲ್ಲ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಷ್ಟೇ, ಅಗ್ಲ ಇದೆ, ಎದ್ದು ಕಾಣುತ್ತೆ, ವೈಬ್ರೇಷನ್ ರೊಟೇಷನ್ ಚೆನ್ನಾಗಿ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅಗ್ಲ ಕಣ್ಣಿಂದ ಅಕ್ಕಿ ಇದು. ಒಂದು ಒಳ್ಳೆ ಟೈಮ್ ಬಿಡ್ಕೊಬೇಕು ಅಂದರೆ ಇವತ್ತು ಹಾಕ್ತಾರೋ ವೀಡಿಯೋಲ್ಲಿ ಒಂದಕ್ಕಿಂತ ಒಂದು ಒಳ್ಳೆ ಅಕ್ಕಿ ಇದೆ. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಟೈಮು ಈ ಅಕ್ಕಿಗಳು ಮಾಡುತ್ತೆ. ರಿಂಗ್ ನಂಬರ್ 149. ಫ್ರೆಂಡ್ಸ್, ಇದು ಗುಲ್ದಾರ್ಗೂ ಮಕ್ಷಿಗೂ ಮಾಡಿಸಿರೋ ಅಕ್ಕಿ ಇದು. 1.5 ವರ್ಷದ್ದು ಮಕ್ಷಿ ಗಂಡಿದು. ಹೋದ ವರ್ಷ ಆರ್ಕಲ್ಲಿ ಪಟ್ಟಲ್ಲಿ 5 ಅವರು 5.75 ಅವರು ಹಿಂಗಾರಿರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 2-3 ಬಾಜಿ ಪಲ್ಲ ಬಂದುಬಿಟ್ಟು 20-25 ನಿಮಿಷ ಕಮ್ಮಿ ಪಲ್ಲ ಹೋಗುತ್ತೆ. ಮನೆ ಉಚ್ಕೊಂಡು ಆಡೋ ಅಕ್ಕಿ ಇದು. ತುಂಬ ಕೆಳಗಡೆ ಆಟ, ಜಾಸ್ತಿ ಮೇಲಾಗಲ್ಲ. ಬಿಸಿಲು ಜಾಸ್ತಿ ಇದ್ದರೆ ಮಾತ್ರ ಮೇಲಾಗುತ್ತೆ, ಗಾಳಿ ಇದ್ದಾಗ ಮನೆ ಉಚ್ಕೊಂಡು ಆಡತ್ತೆ. ಛತ್ರಿ ಮೇಲೆ ಬಂದು ಬಾಜಿ ಮಾಡೋಕ್ಕೆ ನಿಂತ್ಕೊಡ್ರೆ ಅಕ್ಕಿ 1-2 ಮಾಡುತ್ತೆ. ಆದರೆ ಸರ್ಕ್ನಿ ಗೇಟ್ಲಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿ ಗಣ್ಣ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಸಿಲ್ವರ್ ಶೇಡಲ್ಲಿ ಕಣ್ಣಿರುತ್ತೆ, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಒಂದು ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಬಿಳೆ ಕಣ್ಣಲ್ಲ ಇದು, ಸಿಲ್ವರ್ ಶೇಡಲ್ಲಿರುತ್ತೆ ಕಣ್ಣು. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಗಣ್ಣು ತೋರಿಸ್ತೆ ಬಾಲಾಶೆಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಶುಕ್ತಿರಿ ಉದ್ದಾತಿರಿ ಲಾಲ್ ಕಟ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಲಾಲ್ ಕಟ್ ಏನಕ್ಕೆ ಜಾಸ್ತಿ ಇದೆ ಅಂದರೆ ಗುಲ್ದಾರ್ಗಳ ಮೇಲೆ ಮಾಡಿಸಿರೋದು ಇದು ಅಕ್ಕಿ ಇದು. ವೈಬ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ನೋಡ್ಬೋದು, ಇಲ್ಲಿ ವೈಬ್ರೇಷನು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು. ಆಗಲೇ ನಾನು ನಿಮ್ಗೆ ಹೇಳಿದ್ದೀನಿ ಸಿಲ್ವರ್ ಶೇಡ್ ಕಣ್ಣಲ್ಲಿರುತ್ತೆ ಅಂತ. ಇದು ಅಕ್ಕಿ ನೀವು ಬಿಸಿಲಿಗಿಟ್ರೆ ಸಿಲ್ವರು ಪ್ಲಸ್ಸು ಬ್ಲೂ ಶೇಡ್ ಥರ ಕಾಣುತ್ತೆ. ಬ್ರೀಡರು ಪ್ಲಸ್ಸು ಫ್ಲೈಯರ್ ಐಷೇನು ಅನಾರ ಏನದು ತೀರಾ ಕಮ್ಮಿ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ, ಎದ್ದು ಕಾಣುತ್ತೆ. ವೈಬ್ರೇಷನು ರೊಟೇಷನ್ ಇವೆಲ್ಲ ತುಂಬ ಜಾಸ್ತಿ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 865. ಫ್ರೆಂಡ್ಸ್, ಇದು ತುಂಬ ಹಳೆ ಜಾತಿದು. ನಾನು ಮೇಯ್ನ್ ದೊಡ್ಡಕ್ಕಿಗಳು ಹಾಕ್ತಾಯಿರ್ತೀನಿ, ಅದ್ರಲ್ಲಿ ನೋಡಿರ್ತೀರೋ ವೀಡಿಯೋನ. ಆಯಿಲ್ ತಾಮ್ರಲ್ಲಿ ಮಾಡಿಸಿರೋ ಗಂಡಿದು.
ತುಂಬ ಕೆಂಪಿರುತ್ತೆ. ಬಣ್ಣ ಬಂದುಬಿಟ್ಟು ಹಳೆ ಲೈನ್ ಬಣ್ಣ ಬಿಚ್ಕೊಂಡಿರೋದಿದ್ದು ಆಯಿಲ್ ತಾಮ್ರಗಳಲ್ಲಿ ಗಟ್ಟಿ ಬಣ್ಣದ ತಾಮ್ರಲ್ಲಿ ಬಂದಿರೋದು. ಇದು ನಗಿನ ಅಲ್ಲ, ಇದು ನಗಿನ ಲೈನ್ಗೂ ಈ ಲೈನ್ಗೂ ಸಂಬಂಧ ಇಲ್ಲ. ಆಯಿಲ್ ತಾಮ್ರಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಲೆಂತು, ಎದೆ ಮುಂದೆ ಹಿಡ್ಕೊಂಡು ನಡೆಯೋದು ಇವೆಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಗಾಬರಿ ಜಾಸ್ತಿ ಅಕ್ಕಿ. ಅಟ್ ಪ್ರೆಸೆಂಟ್ ರೆಡಿಯಾಗಿದೆ. ಆರು ಥರದ್ದು ಬಂದುಬಿಟ್ಟು ಐದು ಅವರ್ ಹಿಂಗೆ ಆರ್ತಾ ಇದೆ. ಬೆಳಗ್ಗೆ ಉಡೋಂಗೆ, ಸಂಜೆ ಉಡೋಂಗೆ, ಒಂದು ಮಧ್ಯಾಹ್ನ ಒಂದು 2 ಗಂಟೆಗೆ ಬಿಟ್ಟರೆ ಅಕ್ಕಿ, ಸಾಯಂಕಾಲ ಒಂದು 6 ಗಂಟೆ ತನಕ ಆರ್ತಾ ಇದೆ. ಹಿಂಗೆ ಡೈಲಿ 2 ಉಡಾನ್ ಮಾಡಿಸ್ತಾ ಇದ್ದೀನಿ. ಹಂಗಂತ ಒಂದು ಉಡಾನ್ ಮಾತ್ರ ನಾನು ಲೆಕ್ಕ ಹೇಳೋದು, ಸಂಜೆ ಉಡಾಂದು ಇಲ್ಲ ಬೆಳಗ್ಗೆ ಉಡಾಂದು ಎತ್ಕೊಳ್ಳಿ. 5 ಅವರಿಂಗ್ 6 ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 2-3 ಗೇಟ್ಲಿ ಬಂದುಬಿಟ್ಟು ಜಾಸ್ತಿ ಇರುತ್ತೆ, ಸರಕಿನೂ ಜಾಸ್ತಿ ಇರುತ್ತೆ. ಬೆಳಗ್ಗೆ ಒಂದು ಉಡಾನು, ಸಾಯಂಕಾಲ ಒಂದು ಉಡಾನ್ ಮಾಡ್ತಿರೋದು. ಈ ಅಕ್ಕಿನ ಉಲ್ಟಾ ಉಡಾನ್ ಮಾಡ್ಕೊಂಬಂದರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಮೇನ್ ಏನಂದರೆ ಒಂದೊಂದು ದಿನ ಮಳೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಬಿಡ್ಕೊಳಕ್ಕಾಗಲ್ಲ. ಆ ಪ್ರಾಬ್ಲಮಿಂದ ಸ್ವಲ್ಪ ಬಂದ್ ಮಾಡ್ತಾ ಇರ್ತೀವಿ ಅಕ್ಕಿನ. ಯಾವುದೇ ಅಕ್ಕಿ ಎತ್ಕೊಳ್ಳಿ ಇವತ್ತಿನ ವೀಡಿಯೋಲ್ಲಿ, ಬಾಲ ಮಾತ್ರ ಕಡ್ಡಿ ಬಾಲ ಕಟ್ಕೊಂಬಿಡಿ. ಓಪನ್ ಬಾಲಲ್ಲಿ ಬಿಡೋಕೆ ಹೋಗ್ಬಿಡಿ, ಖುಲ್ಲಾ ಬಾಲಲ್ಲಿ ಬಿಟ್ಟರೆ ಬಾಜಿಗಳು ಜಾಸ್ತಿ ಮಾಡ್ಕೊಂಬಿಡುತ್ತೆ. ಯಾಕಂದರೆ ಒಂದೊಂದು ಅಕ್ಕಿಗಳು 2 ದಿನ 3 ದಿನ ಬಂದಲ್ಲಿ ಇಡ್ತಾಯಿ ನಾನು, ಮೇಯ್ನ್ ಮಳೆ ಬರ್ತಾರೋ ಕಾರಣಕ್ಕೆ. ಇದು ಮಾತ್ರ ಮರಿಬೇಡಿ, ಡೈರೆಕ್ಟ್ ಖುಲ್ಲಾ ಬಾಲ ಬಿಡೋಕೆ ಹೋಗ್ಬೇಡಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆಯಿಲ್ ತಾಮ್ರಲ್ಲಿ ಮಾಡಿಸಿರೋ ಗಣ್ಣ 3,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಕಂಪ್ಲೀಟಾಗಿ ಒಂದು ಫ್ಲೈಯರ್ ಐಶೇನು. ಅಕ್ಕಿ ಶೇಪು, ಲೆಂತ್ ಇವೆಲ್ಲ ನೋಡ್ಕೊಬೋದು. ಅದು ವೀಡಿಯೋಗೆ ನಿಂತ್ಕೊತಾ ಇಲ್ಲ ಅಕ್ಕಿ. ಅದು ತುಂಬ ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಆಯಿಲ್ ತಾಮ್ರಲ್ಲಿ ಗಂಡಿದು. ಫ್ರೆಂಡ್ಸ್, ಇವಾಗೇನು ಆಯಿಲ್ ತಾಮ್ರಲ್ಲಿ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಆದರೆ ನೀವು ಅಕ್ಕಿ ಇಸ್ಕೊಂಡ್ಮೇಲೆ ಈ ಬಾಲನ ಫುಲ್ಲು ಕಿತ್ಕೊಡಿ, ಯಾಕರೆ ಇದರಲ್ಲಿ ಇನ್ನೂ ಪಟ್ಟ ಬಾಲಗಳು ಹಂಗೆ ಇದೆ. 1.5 ವರ್ಷದ ಗಂಡಿದು ಪಟ್ಟ ಬಾಲ ಹಂಗೆ ಇದೆ, ಅದೆಲ್ಲ ಕಿತ್ಕೊಳ್ಬೇಕು. ನೀವು ಶಿಪ್ತೀರಿ, ಉದ್ದಾತೀರಿ, ನೋಡ್ಬೋದು ತಿರಿಗಳು. ಕ್ಲಾಸ್ 1ನಲ್ಲಿರುತ್ತೆ, ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ನೋಡ್ಬೋದು. ಇಲ್ಲಿ ಮಳೆ ಬರ್ತಾಯಿದೆ, ವಿಡಿಯೋ ಮಾಡ್ತಾ ಇರೋದ್ವಾಗ ವಾಯ್ಸು ಕ್ಲಾರಿಟಿ ಇರಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಲೆಂತು ಚೆನ್ನಾಗಿರುತ್ತೆ, ಉದ್ದ ಲೆಂತು, ಅಗ್ಲ ಎದೆ ಬರುತ್ತೆ. ತಲೆ ಶೇಪು, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಟಾಪ್ ಕ್ಲಾಸು ಫ್ಲೈಯರ್ ಐಶೇನು ಇದು. ಇದು ಟೋಟಲಾಗೆ ಒಂದು ಫ್ಲೈಯರ್ ಐಶೇನು, ತುಂಬ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ. ಆಡಿಸ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ, ಆ ಟೈಪಲ್ಲಿ ಕಣ್ಣಿದು. ರಿಂಗ್ ನಂಬರ್ 125. ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.